ಸ್ನೇಹಿತರೆ, ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಭೂಮಿಯಲ್ಲಿ ಅಸಂಖ್ಯಾತ ಬಗೆಯ ಜೀವಿಗಳಿವೆ. ಅಳಿದಿರುವ, ಅಳಿವಿನಂಚಿನಲ್ಲಿರುವ ಹಾಗೂ ಬದುಕಿರುವ ಜೀವಿಗಳು. ಅದರಲ್ಲಿ ಅಳಿದಿರುವ ಜೀವಿಗಳು ಬಹಳಷ್ಟು. ಅದರ ಬಗ್ಗೆ ನಾವು ಚಿತ್ರಗಳಲ್ಲಿ, ಸಿನಿಮಾಗಳಲ್ಲಿ ಹಾಗೂ ಕಥೆಗಳಲ್ಲಿ ಕೇಳುತ್ತೇವೆ ಹಾಗೂ ನೋಡಿರುತ್ತೇವೆ. ನಿಜವಾಗಿ ನೋಡಬೇಕೆಂದರೆ ಅದು ಸಾಧ್ಯವಿಲ್ಲ. ಉದಾಹರಣೆಗೆ ಡೈನೋಸರ್, ಮ್ಯಾಮತ್ಗಳು, ವಿಶಿಷ್ಟ ಬಗೆಯ ಹುಲಿ, ಇವೆಲ್ಲವೂ ನಮಗೆ ನೆನಪಿಗೆ ಮಾತ್ರ ಉಳಿಯುತ್ತವೆ. ಅದರಲ್ಲಿ ಬದುಕಿರುವ ಹಾಗೂ ಅಳಿವಿನಂಚಿರುವ ಜೀವಿ ಅಂದರೆ ಅದು ಉಡ. ಇದು ಒಂದು ಬಗೆಯ ಕಾಡು ಜೀವಿ, ರೆಪ್ಟೈಲ್ ವರ್ಗದ ವೆರಾನಿಟಿ ಕುಟುಂಬಕ್ಕೆ ಸೇರಿದ ಒಂದು ಬಗೆಯ ಸರೀಸೃಪ. ಇದನ್ನು ಮಾನಿಟರ್ ಲಿಜರ್ಡ್ ಎಂದೂ ಕರೆಯುತ್ತಾರೆ. ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಉಡ ಜಾತಿ ಎಂದರೆ ಅದು ಬೆಂಗಾಲ್ ಲಿಜರ್ಡ್ಸ್. ಇದು ಸುಮಾರು 1.75 meters ಉದ್ದ ಬೆಳೆಯುತ್ತದೆ. ಬಾಲವು 1 meter ಉದ್ದವಿರುತ್ತದೆ. ಇದು ಬಹಳ ಬುದ್ಧಿವಂತ ಜೀವಿ, ಎಲ್ಲವನ್ನೂ ನೆನಪಿನಲ್ಲಿಟ್ಟುಕೊಳ್ಳುತ್ತದೆ. ಇವುಗಳಲ್ಲಿ ಒಂದು ಪ್ರಭೇದವಾದ ಕೊಮೊಡೊ ಡ್ರ್ಯಾಗನ್ಗಳು ಮನುಷ್ಯರನ್ನು ಸಹ ಗುರುತಿಸುತ್ತದೆ. ಉಡಗಳು ತಮ್ಮ ಜೀವಿತಾವಧಿ ಮುಗಿಯುವ ತನಕ ಒಂದು ತೊಟ್ಟು ಕೂಡ ನೀರು ಕುಡಿಯುವುದಿಲ್ಲ. ಅಪರೂಪಕ್ಕೆ ಬಾಯಾರಿಕೆಯಾದರೆ ಮಾತ್ರ ಅದು ತಂಪಾಗಿ ಬೀಸುವ ಗಾಳಿಯನ್ನು ಸೇವಿಸುತ್ತದೆ, ಅದರಿಂದ ಬದುಕುತ್ತದೆ. 2 or 3 times 1 or 2 honeys ಮಾತ್ರ ವಿಸರ್ಜನೆ ಮಾಡುತ್ತದೆ. ಅವುಗಳ ಹಲ್ಲುಗಳು ಅದು ಸಾಯುವ ತನಕ ಉದುರುವುದಿಲ್ಲ. ಕೆಲವರು ಉಡವನ್ನು ಮನೆಯಲ್ಲಿ ಸಾಕುತ್ತಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಇದಕ್ಕೆ ರಕ್ಷಣೆ ಇದೆ. ಹೀಗಿದ್ದರೂ ಸಹ ಇದರ ಮಾಂಸಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಅವುಗಳ ದೇಹದ ಕೊಬ್ಬನ್ನು ಕರಗಿಸಿ ಔಷಧವನ್ನು ತಯಾರು ಮಾಡುತ್ತಾರೆ. ಇದು ಹೆಚ್ಚಾಗಿ ತೆಂಗಿನ ಮರದ ಮೇಲೆ ವಾಸಿಸುತ್ತದೆ. ನೀವು ಉಡದ ಪಟ್ಟು ಎಂಬ ಕನ್ನಡದ ನಾಣ್ಣುಡಿಯನ್ನು ಕೇಳಿರಬಹುದು. ಒಮ್ಮೆ ಮರವನ್ನು ಗಟ್ಟಿಯಾಗಿ ಹಿಡಿಯಿತೆಂದರೆ ಅದನ್ನು ಬಿಡಿಸಲು ಆಗುವುದಿಲ್ಲ. ಉಡದ ಈ ಗುಣವನ್ನು ಅರಿತೇ ಇತಿಹಾಸದಲ್ಲಿ ಅದರ ಹಿಡಿತ ಸಾಮರ್ಥ್ಯವನ್ನು ಪರಿಗಣಿಸಿ ಅಂದಿನ ರಾಜರುಗಳು, ಸೇನಾಪತಿಗಳು ತಮ್ಮ ರಾಜ್ಯ ರಕ್ಷಣೆಗಾಗಿ ಉಡಗಳನ್ನು ಸಾಕುತ್ತಿದ್ದರು. ಅದರ ಸೊಂಟಕ್ಕೆ ಹಗ್ಗ ಕಟ್ಟಿ ಅದನ್ನು ಶತ್ರುಕೋಟೆಯನ್ನು ಹತ್ತಿಸುತ್ತಿದ್ದರು. ಶಿವಾಜಿಯ ಸೈನ್ಯದ ಮುಖ್ಯಸ್ಥನಾಗಿದ್ದ ತಾನಾಜಿಯು ರಾಯಗಡ ಕೋಟೆಯನ್ನು ಮುತ್ತಿಗೆ ಹಾಕುವಾಗ ತಾನು ಸಾಕಿದ್ದ ಯಶವಂತಿ ಎಂಬ ಉಡದ ಸಹಾಯದಿಂದ ಆಕ್ರಮಣ ಮಾಡಿದ್ದನು ಎಂಬುದು ಇತಿಹಾಸದಲ್ಲಿದೆ. ಕರ್ನಾಟಕದಲ್ಲಿ ಈ ತಂತ್ರವನ್ನು ಬಳಸಿ ವಿಜಯಿಗಳಾದ ರಾಜವಂಶ ಇನ್ನೂ ಇದೆ. ಆದರೆ ಈ ಪ್ರಾಣಿಯನ್ನು ಅದರ ರುಚಿಯಾದ ಮಾಂಸಕ್ಕಾಗಿ ಬೇಟೆಯಾಡುತ್ತಾರೆ. ವಾಮಾಚಾರ, ಅನಾಚಾರ ಎಂಬ ಮೂಢನಂಬಿಕೆಗಳಿಗೆ ಉಡ ಬಲಿಯಾಗುತ್ತಿರುವುದು ಒಂದು ಬೇಸರದ ಸಂಗತಿ. ಅದರ ಕೊಬ್ಬಿನಿಂದ ತೆಗೆದ ಎಣ್ಣೆಯನ್ನು ಔಷಧಿಗಾಗಿ ಬಳಸುತ್ತಾರೆ. ಈ ಎಣ್ಣೆಯನ್ನು ಮಾರುವ ಬುಡಕಟ್ಟು ಜನಾಂಗದವರಿದ್ದಾರೆ. ಇದರ ಬೇಟೆ ನಿಲ್ಲಬೇಕು ಎಂಬ ವನ್ಯಮೃಗ ರಕ್ಷಣಾ ಮಂಡಳಿ ಅವುಗಳ ಬೇಟೆಯನ್ನು ನಿಷೇಧಿಸಿದೆ. ಕಾನೂನಿನ ಪ್ರಕಾರ ಪ್ರಾಣಿ ಬೇಟೆ, ಅದರಲ್ಲೂ ಉಡದ ಬೇಟೆಯಾಡುವುದು ಮಹಾ ಅಪರಾಧ. ಈ ಅಪರೂಪದ ಜೀವಿ ಅಳಿವಿನಂಚಿನಲ್ಲಿದೆ. ಇಂತಹ ಇತಿಹಾಸ ಪ್ರಸಿದ್ಧ ಜೀವಿಯೊಂದು ಇಂದು ನಮ್ಮ ಮುಂದೆ ಕಣ್ಮರೆಯಾಗುತ್ತಿರುವುದು ಒಂದು ಬೇಸರದ ಸಂಗತಿ. ಅಳಿವಿನಂಚಿನಲ್ಲಿರುವ ಈ ಪ್ರಾಣಿಯನ್ನು ಬೇಟೆಯಾಡದೆ ಇದರ ಉಳಿವಿಗಾಗಿ ನಾವೆಲ್ಲರೂ ಸಹಕರಿಸೋಣ. ಸ್ನೇಹಿತರೆ, ಇದು ಇಂದಿನ ವಿಷಯ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.